ಕುತೂಹಲ ಮೂಡಿಸಿದ ಕೊರಟಗೆರೆ ರಣಕಣ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಜೆಪಿ ಬಿಗ್ ಎಂಟ್ರಿ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋದೇ ಕುತೂಹಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಬಿಜೆಪಿ ಅದಾಗಲೇ ಚುನಾವಣೆಗೆ ರಣಕಾಳನ ಮೊಳಗಿಸಿದೆ. ಬಿಜೆಪಿ ತನ್ನ ಆಪರೇಷನ್ ಅನ್ನ ಶುರು ಮಾಡಿದೆ. ಯಾರ್ಯಾರು ಅಸಮಾಧಾನಿತರು ಬೇರೆ ಪಕ್ಷದಲ್ಲಿದ್ದೀರಾ, ಬಿಜೆಪಿಯಿಂದ ಹೊರಗೋಗಿದ್ದೀರಾ ಅಥವಾ ಬೇರೆ ಪಕ್ಷದಿಂದ ಬಿಜೆಪಿಗೆ ಬರಕ್ಕೆ ರೆಡಿ ಆಗಿದ್ದೀರಾ, ಖಂಡಿತವಾಗ್ಲೂ ಬನ್ನಿ. ಈಗಾಗಲೇ ಬಂದಂತ ಬಾಂಬೆ ಬಾಯ್ಸ್ ಟೀಮ್ನಲ್ಲೇ ಯಾರಿಗೂ ಸರಿಯಾಗಿ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅವರ ಬೇಡಿಕೆಗಳು ಹಾಗೆ ಉಳ್ಕೊಂಡು ಅತೃಪ್ತರಾಗಿದ್ದಾರೆ. ಆದರೆ ಚುನಾವಣೆ ಹೊಸ್ತಿಲಲ್ಲಿ ಮತ್ತಷ್ಟು ಆಪರೇಷನ್ ಹೇಗಾದರೂ ಮಾಡಿ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು. ಮುಂಬರುವ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಇದು ಬಿಜೆಪಿಯ ಲೆಕ್ಕಾಚಾರ. ಯಾಕೆಂದರೆ ಈಗಾಗಲೇ ಹೈಕಮಾಂಡ್ ಟಾರ್ಗೆಟ್ ಕೊಟ್ಟಿದೆ. 150 ಕ್ಷೇತ್ರಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ, ಅದನ್ನ ರೀಚ್ ಮಾಡ್ತೀವಿ ಅನ್ನೋದು ಬಿಜೆಪಿ ನಾಯಕರು ಹೇಳ್ತಿರುವಂಥ ಮಾತು. ಅದು ಎಷ್ಟರ ಮಟ್ಟಿಗೆ ಜನ ಬಿಜೆಪಿ ಕೈ ಹಿಡಿತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಆದರೆ ಇದರ ಮೊದಲ ಭಾಗವಾಗಿ ಮುದ್ದಹನುಮೇಗೌಡರಾಗಿರ್ಬೋದು, ನಟ ಶಶಿಕುಮಾರ್ ಆಗಿರ್ಬೋದು, ಹಾಗೆ ಅನಿಲ್ ಕುಮಾರ್ ಆಗಿರ್ಬೋದು, ನಿವೃತ್ತ IAS ಅಧಿಕಾರಿ, ಎಲ್ಲರೂ ಕೂಡ ಬಿಜೆಪಿಗೆ ಜಾಯ್ನ್ ಆದರು. ಹಾಗಾದರೆ ಇಲ್ಲಿ ಪ್ರಶ್ನೆಗಳು ಶುರುವಾಗಿದ್ದೀಗ. ಕೊರಟಗೆರೆ ಕ್ಷೇತ್ರದಲ್ಲಿ, ತುಮಕೂರಿನ ಕೊರಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಫೈನಲ್ ಆಯ್ತಾ? ಯಾಕಂದ್ರೆ ಕೊರಟಗೆರೆ ಕ್ಷೇತ್ರ ಒಂದು ಕಡೆ ಜಿ ಪರಮೇಶ್ವರ್, ಮತ್ತೊಂದು ಕಡೆ ಸುಧಾಕರ್ ಲಾಲ್, ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಹೀಗಾಗಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದ್ದಂಥ ಸಂಗತಿ. ಈಗ ಅದಕ್ಕೆ ಉತ್ತರವನ್ನ ಅನಿಲ್ ಕುಮಾರ್ ಕೊಡ್ತಾರಾ ಅಥವಾ ಮುನಿಯಪ್ಪ ಅವ್ರು ಕೊಡ್ತಾರಾ, ಹೀಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ. ಯಾಕಂದರೆ ಒಂದು ಕಡೆ ಅನಿಲ್ ಕುಮಾರ್ ಅವರನ್ನ ಬಿಜೆಪಿಗೆ ಅಧಿಕೃತವಾಗಿ ಎಂಟ್ರಿ ಮಾಡ್ಕೊಳ್ಳಲಾಯಿತು. ಅವರು ಬಿಜೆಪಿಯನ್ನು ಜಾಯ್ನ್ ಆದ್ರು. CM ಎದುರುಗಡೆ ಅಥವಾ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಹಾಗೆ ಸಾಕಷ್ಟು ಬಿಜೆಪಿ ಸಚಿವರ ಸಮ್ಮುಖದಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅನಿಲ್ ಕುಮಾರ್ ಕೊರಟಗೆರೆಯಿಂದ ಸ್ಪರ್ಧಿಸ್ತಾರ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕೆಂದರೆ ಅವರು ಬಿಜೆಪಿಗೆ ಜಾಯ್ನ್ ಆದರು, ನಿವೃತ್ತ IAS ಅಧಿಕಾರಿ. ಮತ್ತೊಂದು ಕಡೆ ಕೊರಟಗೆರೆ ಕ್ಷೇತ್ರದಲ್ಲಿ ಚೆಕ್ ಮಾಡ್ತಾ ಹೋದರೆ ಬಿಜೆಪಿಯಲ್ಲಿ ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಮುನಿಯಪ್ಪ ಅವರು. ಕಳೆದ 4 ವರ್ಷಗಳಿಂದ ಬಿಜೆಪಿಗಾಗಿ ಸಾಕಷ್ಟು ತಳಮಟ್ಟದಿಂದ, ಅಂದರೆ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಬೂತ್ ಮಟ್ಟದಿಂದ ಹಳ್ಳಿಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಮಿತ್ ಶಾ ಅವರು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಕೂಡ ಸಾಕಷ್ಟು ಜನರನ್ನು ಸೇರಿಸೋದ್ರಲ್ಲಿ ಮುನಿಯಪ್ಪ ಅವರ ಪಾತ್ರ ಹೆಚ್ಚಾಗಿತ್ತು. ಹೀಗಾಗಿ ಅನಿಲ್ ಕುಮಾರ್ ಬಿಜೆಪಿಗೆ ಸೇರ್ಪಡೆ ಆಗಿರ್ಬೋದು, ಆದರೆ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬೇಕನ್ನೋ ಚರ್ಚೆ ಕೂಡ ಶುರುವಾಗಿದೆ. ಒಂದು ಕಡೆ ಚುನಾವಣೆ ಹೊಸ್ತಿಲಲ್ಲಿ ಏನು ಬಿಜೆಪಿ ಅಂದ್ಕೊಂಡಿದೆ, ಎಲ್ಲಿ ಕಷ್ಟ ಆಗ್ತಿದೆ ಆ ಒಂದು ಕ್ಷೇತ್ರಗಳನ್ನ ನಾವು ಲಗ್ಗೆ ಇಡಬೇಕು ಅಂತ. ಆದರೆ ಬಿಜೆಪಿಯಲ್ಲೇ ಟಿಕೆಟ್ನ ಗೊಂದಲ. ಅನಿಲ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಮುನಿಯಪ್ಪ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಚರ್ಚೆ ಇದೀಗ ಗರಿಗೆದ್ರಿದೆ ಅಂತ ಹೇಳ್ಬೋದು ಕೊರಟಗೆರೆ ಕ್ಷೇತ್ರದಲ್ಲಿ. ಕರ್ನಾಟಕ ಟಿವಿಯ ಜೊತೆ ಮಾತಾಡ್ತಾ ಕೂಡ ಅನಿಲ್ ಕುಮಾರ್ ಅವರು ಹೇಳಿದ್ರು, ನಮಗೆ ಬಿಜೆಪಿಯನ್ನು ಗೆಲ್ಲಿಸಬೇಕು. ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ 5 ಒಟ್ಟು 11 ಕ್ಷೇತ್ರಗಳು, 5 ಕ್ಷೇತ್ರಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆ. ಹೀಗಾಗಿ ಅದನ್ನು ಹೆಚ್ಚಿಸ್ತಾ ಹೋಗಬೇಕು, ಅಂದರೆ ಕೊರಟಗೆರೆಯನ್ನು ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಅನಿಲ್ ಕುಮಾರ್ ಅವರ ಮಾತು. ಅಂದರೆ ಅನಿಲ್ ಕುಮಾರ್ ಮಾತಿನಲ್ಲಿ ಒಂದಷ್ಟು ಸ್ಪಷ್ಟತೆ ಇತ್ತು. ಒಳಗಡೆಯಿಂದ ನನಗೆ ಟಿಕೆಟ್ ಸಿಗಲಿ ಅನ್ನೋ ಇಚ್ಛೆ ಇದ್ದರೂ ಕೂಡ ಬಿಜೆಪಿಯಿಂದ ಯಾರಿಗಾರು ಟಿಕೆಟ್ ಕೊಡಲಿ, ಬಿಜೆಪಿ ಗೆಲ್ಲಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಹೀಗಾಗಿ ಕೊರಟಗೆರೆಯಿಂದ ಬಿಜೆಪಿ ಯಾರು ಅನ್ನೋದು ಒಂದು ಪ್ರಶ್ನೆ. ಒಂದು ಕಡೆ ಕಾಂಗ್ರೆಸ್ನಿಂದ ಜಿ ಪರಮೇಶ್ವರ್, ಮತ್ತೊಂದು ಕಡೆ JDSನಿಂದ ಸುಧಾಕರ್ ಲಾಲ್. ಇವರಿಬ್ಬರ ಏನೊಂದು ವರ್ಸಸ್, ಇವರಿಬ್ಬರ ನಡುವೆ ನಡಿಬೇಕಾಗಿದ್ದಂಥ ಫೈಟ್ಗೆ ಇದೀಗ ಬಿಜೆಪಿ ಕೂಡ ಎಂಟ್ರಿ ಕೊಡುತ್ತೆ. ಹೀಗಾಗಿ ಕೊರಟಗೆರೆ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಗ್ಯಾರಂಟಿ. ಯಾಕೆಂದರೆ ಬಿಜೆಪಿಯಿಂದ ಅಭ್ಯರ್ಥಿ ಯಾರು ಬೇಕಾರು ಆಗಲಿ, ಆದರೆ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತ ಬಿಜೆಪಿ ತುಂಬಾ ಲೆಕ್ಕಾಚಾರ ನಡೆಸಿದೆ. ಹೀಗಾಗಿ ಈ ಬಾರಿ ಕೊರಟಗೆರೆ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ಗ್ಯಾರಂಟಿ. ನಾವಿನ್ನು ಕಳೆದ ಚುನಾವಣೆಯನ್ನು ನೋಡ್ತಾ ಹೋದರೆ 2018ರ ಚುನಾವಣೆಯಲ್ಲಿ ಪರಮೇಶ್ವರ್ ಅವರು ಸುಮಾರು 81,000 ಓಟ್ಗಳನ್ನ ತಗೊಂಡು ಗೆಲ್ತಾರೆ. ಸುಧಾಕರ್ ಸೋತಿರ್ತಾರೆ, 73,000 ಓಟ್ಗಳಷ್ಟೇ ಸಿಗುತ್ತೆ. ಅದೇ 2013ರ ಚುನಾವಣೆಗೆ ಬಂದಾಗ ಅಲ್ಲಿ JDSದೇ ಪಾರುಪತ್ಯ. ಯಾಕಂದರೆ 2013 ಸಂದರ್ಭದಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರು ಕೂಡ ಆಗಿರ್ತಾರೆ. ಗೆದ್ದುಬಿಟ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಲೆಕ್ಕಾಚಾರ ಕೂಡ ನಡೆಸಿರ್ತಾರೆ. ಆದರೆ ಕೊರಟಗೆರೆ ಜನ ಅವರ ಕೈ ಬಿಟ್ಬಿಡ್ತಾರೆ. ಸುಧಾಕರ್ ಲಾಲ್ JDSನಿಂದ 2013ರಲ್ಲಿ ಗೆದ್ದಿರ್ತಾರೆ. ಇನ್ನು 2008 ನಾವು ಕಳೆದ 3 ಚುನಾವಣೆಗಳ ಲೆಕ್ಕಾಚಾರ ಮಾತ್ರ ತಗೋತಾ ಇದ್ದೀವಿ. 2008ರಲ್ಲಿ ಕೂಡ ಪರಮೇಶ್ವರ್ ಗೆದ್ದಿರ್ತಾರೆ, 2008ರಲ್ಲಿ ಗೆದ್ದಿರ್ತಾರೆ, 2013ರಲ್ಲಿ ಪರಮೇಶ್ವರ್ ಸೋತು ಸುಧಾಕರ್ ಲಾಲ್ ಗೆಲ್ತಾರೆ, 2018ರಲ್ಲಿ ಪರಮೇಶ್ವರ್ ಮತ್ತೆ ಗೆಲ್ತಾರೆ. ಹೀಗಾಗಿ ಪರಮೇಶ್ವರ್ ಮತ್ತೆ CM ಅಭ್ಯರ್ಥಿ ರೇಸ್ನಲ್ಲಿ ತಾನೂ ಕೂಡ ಇದ್ದೀನಿ ಅನ್ನೋದನ್ನು ಸಾಕಷ್ಟು ಸಲ ಪ್ರೂವ್ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಚರ್ಚೆಗಳಲ್ಲಿ ಕೂಡ ಹೇಳಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಆಗಿರ್ಬೋದು, ಮತ್ತೊಂದು ಕಡೆ ಸಿದ್ದರಾಮಯ್ಯ, ಇಬ್ಬರೇ ಅಲ್ಲ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಚ್ಚರಿಯ ಡೆವಲಪ್ಮೆಂಟ್ಗಳಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಅದು ಚುನಾವಣೆ ನಂತರ. ಅದು ಈ ಚರ್ಚೆ ಈಗ ಸದ್ಯಕ್ಕೆ ಬೇಡ. ಆದರೆ परमेश्वर के गेलुवु मुख्य याकंद्रे मुख्यमंत्री रेसनल्लिरोद्रिंद परमेश्वर के ओंद कड़े मत्तोंद कड़े सुधाकर लाल गे इवरिब्बर नडुवे इदीग बीजेपी एंट्री कोट्टिदे बीजेपी अनिल कुमार एंट्री कोड्तारा अथवा बीजेपी के मुनियप्पा अवरिगे टिकेट कोडुत्ता इदु सद्यद चर्चे। वीक्षकरे निम्म प्रकार कोरटगेरे क्षेत्रदल्लि याव पक्ष अधिकारक्के बरबेकु यारु एमएलए ಆಗಬೇಕು ಅಥವಾ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು।